ನಮಸ್ಕಾರ ಮಹಾಜನಗಳೇ. ಲೋಕ ನಿಂದಿತರ ಕರಾಳ ಜಗತ್ತನ್ನು ಪರಿಚಯ ಮಾಡಿಕೊಡುತ್ತಾ ಅಲ್ಲಿನ ಮಾರಣ ಹೋಮಗಳ ಹಿಂದಿನ ಮರ್ಮವನ್ನು ನಿಮ್ಮ ಮುಂದೆ ಬಿಚ್ಚಿಡೋದೇ ನನ್ನ ಕೆಲಸ. ಬೈ ದ ಬೈ, ನನ್ನ ಹೆಸರು ಲೋಕೇಶ್. ವೀಕ್ಷಕರೇ, ಪ್ರತಿ ಆರಂಭಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತೆ. ಅದೇ ರೀತಿ ಪ್ರತಿ ಅಂತ್ಯವೂ ಮತ್ಯಾವುದೋ ಒಂದು ಆರಂಭಕ್ಕೆ ನಾಂದಿಯಾಗಿರುತ್ತೆ. ಆರಂಭ ಮತ್ತು ಅಂತ್ಯದ ನಡುವಿನ ಜೀವನದ ಅಂತರಂಗದಲ್ಲಿ ಅನೇಕ ಆಸ್ಫೋಟಗಳಾಗಿರುತ್ತೆ. ಕೆಲವರು ಗೊತ್ತೋ ಗೊತ್ತಿಲ್ಲದೆಯೋ ಭೂಗತ ಜಗತ್ತಿಗೆ ಕಾಲಿಟ್ಟು ಹಿಸ್ಟ್ರಿ ಕ್ರಿಯೇಟ್ ಮಾಡಲು ಮುಂದಾಗಿರ್ತಾರೆ. ಹೀಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡಲು ಮುಂದಾಗಿ ಹಿಸ್ಟ್ರಿ ಪುಟ ಸೇರಿದ ರಾವಣ ರೌಡಿಗಳ ರೋಚಕ ವೃತ್ತಾಂತವೇ ಹೆಡ್ಲೈನ್. ನಟ್ಟ ನಡು ರಸ್ತೆಯಲ್ಲಿ ತಲ್ವಾರ್ ಹಿಡಿದು ಚುಳುಪಿಸುತ್ತಾ ನಾನೇ ಡಾನಂತ ಮೆರೆದವನು ಕೋಳಿ ಫಯಾಜ್. ಅವನ ಹಬ್ಬರಕ್ಕೆ ಇಡೀ ಶಿವಾಜಿ ನಗರನೇ ಕಂಪಿಸುತ್ತಿತ್ತು. ಕೋಳಿ ಫಯಾಜ್ನ ಗರಡಿಯಲ್ಲೇ ಪಳಗಿದ ತನ್ವೀರ್ ಅದೇ ತಂಡದ ದಂಡನಾಯಕನಾಗಿ ಬೆಳೆದ. ಕೋಳಿ ಫಯಾಜ್ ಕುಡಿದು ಕೆರಳಿ ನಿಂತ್ರೆ ವ್ಯಾಘ್ರನಂತಾಗ್ತಿದ್ದ. ಅವನ ಕ್ರೂರತೆಗೆ ನಯೀಮ್ ಅಬುಶಾರ್ನ ಕೊಲೆಯೇ ಸಾಕ್ಷಿ. ಹಾಡ ಹಗಲೇ ಶಿವಾಜಿನಗರದ ಸರ್ಕಲ್ನಲ್ಲಿ ಸ್ನೇಕ್ ನಯೀಮ್ನನ್ನ ಪರ್ಪರವಾಗಿ ಕತ್ತರಿಸಿ ಹಾಕಿದ್ದ. ಆ ಭೀಕರತೆಗೆ ಇಡೀ ಶಿವಾಜಿನಗರವೇ ಬೆಚ್ಚಿ ಬಿದ್ದಿತ್ತು. ಮಧ್ಯದಲ್ಲಿ ಸ್ನೇಕ್ ನಯೀಮ್ ಮರಣ ಆಯ್ತು. ಸ್ನೇಕ್ ನಯೀಮ್ ಮರಣ ಆದ ತಕ್ಷಣ ಕೋಳಿ ಫಯಾಜ್ ಜೈಲಿಗೆ ಹೋಗಿದ್ರು. ನನಗೆ ಏನು ಮಾಡಿದ್ರು, ಈ ಎಸ್ ಜೆ ಪಾರ್ಕ್ ಪೊಲೀಸ್ ಸ್ಟೇಷನ್ನಿಂದ ಹರಿ ಸಿಂಗ್ ಅಂತ ಆಗ ಸಬ್ ಇನ್ಸ್ಪೆಕ್ಟರ್ ಇದ್ದರು, ಈಗ ಮೋಸ್ಟ್ಲಿ ಎ ಸಿ ಪಿ ಆಗಿರ್ಬೋದು ಅವರು. ಸೊ ಅವ್ರು ನನಗೆ ಅರೆಸ್ಟ್ ಮಾಡಿಬಿಟ್ಟು 88-87 ವಾಂಟೆಡ್ನಲ್ಲಿ ಇದ್ದೆ ನಾನು. ಬೇರೆ ಒಂದು 7 ಅಲ್ಲಿ ಅರೆಸ್ಟ್ ಆಗದೆ ನಾನು ಆ ಜಮಾನಲ್ಲಿ 21-22 ಹಿಂದೆ ಅರೆಸ್ಟ್ ಮಾಡಿ ನನಗೆ ಜೈಲಿಗೆ ಹೋಗಿ ಕಳಿಸ್ಬಿಟ್ರು. ನಾನು ಕೋಳಿ ಫಯಾಜ್ ಎಲ್ಲರೂ ಜೈಲಿನಲ್ಲಿ ಇದ್ದರು. ಆಗ ಜಯರಾಜ್ ಅವರು ಇದ್ದರು, ಎಲ್ಲ ಅವರವರವರು ಟೆನ್ಷನ್ನಲ್ಲೇ ಇದ್ದರು. ಜೈಲಿನಲ್ಲಿದ್ದ ಕೋಳಿ ಫಯಾಜ್ ಅಲ್ಲಿಂದಲೇ ಶಿವಾಜಿನಗರವನ್ನ ಆಳ್ತಾ ಇದ್ದ. ಕೋಳಿ ಫಯಾಜ್ನ ಆಣತಿಯಂತೆ ಭೂಗತ ಚಟುವಟಿಕೆಗಳು ನಡೀತಾ ಇದ್ವು. ಮುಸ್ಲಿಂ ಅಂಡರ್ ವರ್ಲ್ಡ್ನ ದೊರೆಯಾಗಿ ಮೆರೀತಿದ್ದ ಕೋಳಿ ಫಯಾಜ್ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರು ಅವರ ಅಂತ್ಯವಾಗ್ತಿತ್ತು. ಈ ಯೂನುಸ್ ಹುಡುಗ ಏನ್ ಮಾಡ್ದ, ನಮ್ಮ ಬಾಸ್ ಬಗ್ಗೆ ಜಾಸ್ತಿ ಹೇಳ್ಕೊಂಡು ಅವನಿಗೆ ಮನ್ಸು ಬೇಜಾರಿದ್ದ, ಅವ್ನು ಹೇಳ್ಕೊಂಡು ಓಡಾಡ್ತಾ ಇದ್ದ. ಸೊ ಇವ್ರು ಏನ್ ಮಾಡ್ಬಿಟ್ರು, ಅವನು ಗೇಮ್ ಸೆಟ್ ಮಾಡ್ಬಿಡು ಜೈಲ್ ಒಳಗಡೆ. ಚಪ್ಪಲ್ ನಂಬಿದವರು ಇದ್ದಾರೆ ಸರ್, ಅವರು ನಮಗೆ ಅಣ್ಣ ಥರ. ಕೋಳಿ ಫಯಾಜ್ ಅವ್ರು ಹೆಂಗಿದ್ರು ಆ ಥರ ಅವರು. ಸೊ ಅವ್ರ ತಮ್ಮಂದು ಮರ ಆಯಿತು ಈ ಮೈಸೂರು ಹುಡುಗರು, ರವಿ ಅಂತ, ಮಧು ಸಿಂಗ್ ಅಂತ, ಇನ್ನೂ ಒಬ್ಬ ಗಾರ್ಡನ್ ದಾಸ್ ಅಂತ ಮೂರು, ಇನ್ನೂ ಒಬ್ಬ ಮುರುಗೇಶ್ ಅಂತ, ಎಲ್ಲ ಗೋಡಿಪಾಠ ಮೈಸೂರು ಹುಡುಗರು. ಇರೋ ಜಾಗ ಜೈಲಾದ್ರೇನಂತೆ, ಕೋಳಿ ಫಯಾಜ್ ಅಬ್ಬರಿಸಿದ್ರೆ ಮೂಲೆಯಲ್ಲಿದ್ದ ಮಚ್ಚುಗಳು ಹುಡುಗರ ಕೈ ಸೇರ್ತಾ ಇದ್ವು. ಜೀನ ಹರಾಮ್ ಕರ್ದು ಜಿಂದಾ ನೈರೇನ ಅವನೇ ಅಂತ ಆಗ್ರಹಿಸಿದ್ದ. ಸೊ ಅವ್ರು ಬಂದ್ಬಿಟ್ಟು ಒಂದನ್ನು ಆಲ್ರೆಡಿ 91 ಕೋಳಿ ಫಯಾಜ್ ಅವರು ಆಗ ಜೈಲಿನಲ್ಲಿ ಮರ್ಡರ್ ಕೇಸಲ್ಲಿದ್ದರು. ಮರ್ಡರ್ ಕೇಸಲ್ಲಿ ಇರುವಾಗ ಕೋಳಿ ಫಯಾಜ್ ಅವ್ರ ಕೈನಿಂದ ಆ ಹುಡುಗರು ಏನು ಮಾಡಿಬಿಟ್ರು, ಮರ್ಡರ್ 4 ಮೈಸೂರು ಹುಡುಗರು, ನಾನು ಹೇಳಿದೆಲ್ಲ ಸರ್, ಮುರುಗೇಶ್, ಮಧು ಸಿಂಗ್, ದಾಸ್, ರವಿ ಅಂತ. ಸೊ ಅವ್ರು ಹೋಗ್ಬಿಟ್ಟು ಏನು ಮಾಡಿದ್ರು, ಚಪ್ಪಲ್ ಅಂಬಿದ್ದ ತಮ್ಮನಿಗೆ ಯೂನುಸ್ ಅಂತ, ಅವನು ರೌಡಿ ಶೀಟರ್ ಅವನು ಆ ಜಮಾನಲ್ಲಿ. ನನ್ನ ಜೊತೆ ಇದ್ದರು, ನಾವು ಜೊತೆ ಬೆಳೆದಿದ್ದು, ಜೊತೆ ನಾವೆಲ್ಲ ಇದ್ದಿದ್ದು ಸರ್. ಸೊ ಅವನದು ಮರ್ಡರ್ ಆಯಿತು. 307 ಮಾಡೋಕ್ಕೆ ಕಳಿಸಿದ್ರು ಜೈಲಿನಿಂದ. ಅಪ್ಪಿ ತಪ್ಪಿ ಏನಾಯಿತು, ಮರ್ಡರ್ ಆಯಿತು. ಕೋಳಿ ಫಯಾಜ್ ಜೈಲಿನಲ್ಲಿದ್ದರೆ ಅವನ ದೊಡ್ಡ ಪಡೆ ಇಡೀ ಶಿವಾಜಿನಗರವನ್ನ ಕಂಟ್ರೋಲ್ ಮಾಡ್ತಾ ಇತ್ತು. ತನ್ವೀರ್, ಇಫ್ತಿಯಾಕ್, ತರ್ಕಾರಿ ಖಲೀಲ್, ಹೀಗೆ ಫಯಾಜ್ನ ದೊಡ್ಡ ಬಂಟರ್ಗಳ ಪಡೆ ಇತ್ತು. ಈ ಗುಂಪಿನ ವಿರುದ್ಧವಾಗಿ ಸೆಟೆದು ನಿಂತವನು ರಿಜ್ವಾನ್. ಕೋಳಿ ಫಯಾಜ್ ಗ್ಯಾಂಗ್ನ ಇಫ್ತಿಯಾಕ್ಗೂ ರಿಜ್ವಾನ್ನ ಗೆಳೆಯ ಫಾರೂಕ್ಗೂ ಸಣ್ಣ ವಿಚಾರಕ್ಕೆ ಬಡಿದಾಟವಾಯಿತು. ಅಲ್ಲಿಂದಾಚೆಗೆ ಶಿವಾಜಿನಗರದ ಬೀದಿ ಬೀದಿಗಳಲ್ಲಿ ನಡೆದದ್ದು ಸ್ಟ್ರೀಟ್ ಫೈಟ್ಸ್. ತುಂಬಾ ಬಲಿಷ್ಠವಾಗಿದ್ದ ಕೋಳಿ ಫಯಾಜ್ ಗ್ಯಾಂಗ್ ವಿರುದ್ಧ ರಿಜ್ವಾನ್ ತಂಡ ಕಟ್ಟಲು ಶುರು ಮಾಡಿದ್ದ.
ಆ ತಂಡದಲ್ಲಿ ನದೀಮ್ ಅಲಿಯಾಸ್, ವಡ್ಡು, ಫರೂಕ್, ದಾವೂದ್, ಸುಲ್ತಾನ್ ಮುಂತಾದವರಿದ್ದು. ಯಾವಾಗ ಯೂನಿಸ್ ಅನ್ನೋ ಹುಡುಗನನ್ನ ಕೋಳಿ ಫಯಾಸ್ ಕೊಲ್ಲಿಸಿದ್ನೋ ಅಲ್ಲಿಂದಾಚೆಗೆ ದೊಡ್ಡ ಮಟ್ಟದಲ್ಲಿ ಶುರುವಾಗಿದ್ದು ಗ್ಯಾಂಗ್ ವಾರ್. ಕೋಳಿ ಫಯಾಸ್ ಮತ್ತು ರಿಜ್ವಾನ್ ಗ್ಯಾಂಗ್ ನಡುವಿನ ಬಡಿದಾಟಗಳು ತಾರಕಕ್ಕೇರಿತು. ಖಳ್ನಾಯಕ್ ಚಿತ್ರ ಬಿಡುಗಡೆಗೊಂಡ ದಿನವೂ ಗ್ಯಾಂಗ್ ವಾರ್ ಆಯ್ತು. ಅಜಂತಾ ಚಿತ್ರಮಂದಿರದಲ್ಲಿ ಖಳ್ನಾಯಕ್ ಚಿತ್ರ ಬಿಡುಗಡೆಯಾಗಿದ್ದ ಸಂದರ್ಭದಲ್ಲಿ ರಿಜ್ವಾನ್ ಗ್ಯಾಂಗ್ನ ದಾವೂದ್ ಮತ್ತು ಸುಲ್ತಾನನ ಎದುರು ಆಕಸ್ಮಿಕವಾಗಿ ಕಾಣಿಸಿಕೊಂಡ ಕೋಳಿ ಫಯಾಸ್ ಗುಂಪಿನ ಇಷ್ಟಿಯಾಕ್ ಮೇಲೆ ಸುಲ್ತಾನ್ ಭೀಕರವಾಗಿ ಹಲ್ಲೆ ಮಾಡಿದ. ಮರುದಿನವೇ ಇಷ್ಟಿಯಾಕ್ ಸುಲ್ತಾನನ ಕೈ ಕತ್ತರಿಸಿದ. ಒಂದಲ್ಲ ಎರಡಲ್ಲ ಶಿವಾಜಿನಗರದ ರಸ್ತೆಗಳಲ್ಲಿ ಅನೇಕ ಬೀದಿ ಬಡಿದಾಟಗಳಾದವು. ಕೋಳಿ ಫಯಾಜ್ನ ಶಿಷ್ಯ ಪಡೆ ಮಾಡಿದ ದಾಂಧಲೆಯಿಂದ ಒಂದು ದೊಡ್ಡ ಗ್ಯಾಂಗ್ ವಾರ್ ಶುರುವಾಗಿತ್ತು. ಅದೇ ಗ್ಯಾಂಗ್ ವಾರಿಂದ ಕೋಳಿ ಫಯಾಜ್ಗೆ ಮುಳುವಾಗಿದ್ದು ಹೇಗೆ ಅಂತ ಹೇಳ್ತೀನಿ ಒಂದು ಬ್ರೇಕ್ನ ನಂತರ. ಕೋಳಿ ಫಯಾಜ್ನ ಒಡೆಯೋದು ಆಗಿರಲಿ, ಅವನ ಎದುರು ನಿಲ್ಲುವ ಧೈರ್ಯ ಯಾರಿಗೂ ಇರಲಿಲ್ಲ. ಆದರೆ ಸಾವಿನ ಸಂಚು ಅವನ ನೆರಳಿನಂತೆ ಹಿಂಬಾಲಿಸ್ತಾ ಬಂತು. ಅದು ಹೇಗೆ ಅಂತ ನೀವೇ ನೋಡಿ. ಎರಡು ಗ್ಯಾಂಗ್ ನಡುವೆ ನಿಲ್ಲದ ಕದನಗಳಿಂದ ಶಿವಾಜಿನಗರವೇ ತತ್ತರಿಸಿತ್ತು. ಬೈತುಲ್ಲಾ ಮಹಲ್ನಲ್ಲಿ ಹುಟ್ಟಿಕೊಂಡಿದ್ದ ರೌಡಿಸಮು ಇಡೀ ಶಿವಾಜಿನಗರವನ್ನೇ ವ್ಯಾಪಿಸಿತ್ತು. ಕೋಳಿ ಫಯಾಸ್ ವಿರೋಧಿ ಗುಂಪಿನಲ್ಲಿ ಸೇಡಿನ ಸಂಚಲನ ಆರಂಭವಾಗಿತ್ತು. ಚಪ್ಪಲ್ ಅಂದಿದ್ನು ಅವರೇ, ಈ ರಿಜ್ವಾನ್ಗೆ, ಅಡ್ಡುಗೆ, ಸುಲ್ತಾನ್ಗೆ, ಬಾಂಬೆಯಿಂದ ನಾವು 4-5 ಜನ ಹುಡುಗರು ಬಂದ್ರೆ ಆ ಊರಿಗೆ ಎಲ್ಲ ಅಡ್ಕೊಂಡು ಅಮಿತ್ ಅವರಿದಾರಲ್ಲ, ಅಮಿತ್ ಮತ್ತು ಮುಷ್ಟಾಕ್, ಕರಾಟೆ ಮುಷ್ಟಾಕ್ ಅಂತ ಒಬ್ಬ ಇದ್ದ, ಅವನ್ನ ಇವ್ರಿಗೆಲ್ಲ ರೆಡಿ ಮಾಡಿಬಿಟ್ಟು ಕೋಳಿ ಫಯಾಸ್ ಅವ್ರದ್ದು ರಿವೇಂಜ್ ತಗೊಳ್ಳಿ ಇದು ಅಂತ. ಕೋಳಿ ಫಯಾಸ್ ನ ಬೆರಳ ಇಶಾರೆಗೆ ಒಂದು ತಲೆ ಉರುಳಿ ಹೋಗುವಂತ ಸಂದರ್ಭ ಅದು. ಯಾವ ಕ್ಷಣ ಎಲ್ಲಿ ಯಾವ ರೌಡಿ ಹೆಣವಾಗ್ತಾನೋ ಗೊತ್ತಿರಲಿಲ್ಲ. ಕೋಳಿ ಫಯಾಸ್ ಮತ್ತು ತನ್ವೀರ್ನ ವಿರೋಧಿ ಗುಂಪಿನವರಾದ ರಿಜ್ವಾನ್ ಗ್ಯಾಂಗ್ನವರ ತಲೆ ಮೇಲೆ ಸೇಡಿನ ಕತ್ತಿ ತೂಗ್ತಾ ಇತ್ತು. ಇನ್ನು ಸುಮ್ಮನಿದ್ರೆ ಆಗೋಲ್ಲ, ನಮಗೆ ಸಾವೇ ಗತಿ. ತನ್ವೀರ್ನ ಪಡೆ ಯಾವ ಕ್ಷಣವಾದರೂ ನುಗ್ಗಬಹುದು. ಆ ರಭಸಕ್ಕೆ ನಮ್ಮ ಗ್ಯಾಂಗ್ನ ಬಲಿ ಖಂಡಿತ ಅಂತ ನಿರ್ಧರಿಸಿದ ರಿಜ್ವಾನ್ ಗ್ಯಾಂಗ್ ಮೈ ಕೊಡವಿ ಎದ್ದು ನಿಂತಿತ್ತು. ಯಾರನ್ನ ಕೊಲ್ಲೋದು, ತಲ್ವಾರ್ಗಳನ್ನ ಪೇರಿಸಿಟ್ಕೊಂಡ ರಿಜ್ವಾನ್ ಗ್ಯಾಂಗ್ಗೆ ಯಾರನ್ನ ಕೊಲ್ಲೋದು ಅನ್ನೋ ಚಿಂತೆ ಕಾಡತೊಡಗಿತು. ಕೋಳಿ ಫಯಾಸ್ ತಂಡದಲ್ಲಿದ್ದವರೆಲ್ಲ ಬಲಿಷ್ಠರಾಗಿತ್ತು. ತನ್ವೀರ್, ಇಷ್ತಿಯಾಕ್, ತರಕಾರಿ ಖಲೀಲ್, ಹೀಗೆ ಎಲ್ಲ ಟಫ್ ಕೈಗಳೇ ಇದ್ರು. ಅಂತ ಸಂದರ್ಭದಲ್ಲಿ ರಿಜ್ವಾನ್ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದ. ನಾವು ಎಲೆಗಳನ್ನ ಕಡಿತಿದ್ರೆ ಅವು ಬೆಳೀತಾನೆ ಇರುತ್ತೆ, ಅದ್ರ ಬದಲು ಹೊಡೆಯೋದು ಹೊಡಿತೀವಿ, ಮರವನ್ನೇ ಕತ್ತರಿಸಿ ಉರುಳಿಸಿ ಬಿಡೋಣ ಅನ್ನೋ ನಿರ್ಧಾರಕ್ಕೆ ಬಂದು. ಕೋಳಿ ಫಯಾಸ್ ಕೊಲೆಗೆ ಸ್ಕೆಚ್ಚು. ಕೋಳಿ ಫಯಾಸ್ ನನ್ನ ಕೊಲ್ಲೋದು ಆಗಿರ್ಲಿ, ಎದುರು ನಿಂತು ನೇರವಾಗಿ ನೋಡೋದಕ್ಕೂ ಹೆದರ್ತಾ ಇದ್ರು. ಕೋಳಿ ಫಯಾಸ್ ನನ್ನ ಕೊಂದೇ ತೀರ್ಬೇಕು ಅಂತ ನಿರ್ಧರಿಸಿದ್ದ ರಿಜ್ವಾನ್ ಗ್ಯಾಂಗ್ ತಿಂಗಳಗಟ್ಲೆ ಅವನ ಓಡಾಟವನ್ನ ಗಮನಿಸಿದ್ರು. ಕೋಳಿ ಫಯಾಸ್ ಸಾಮಾನ್ಯವಾಗಿ ಒಬ್ಬಂಟಿಯಾಗಿ ಓಡಾಡ್ತಿರ್ಲಿಲ್ಲ, ಅವನೊಂದಿಗೆ ದೊಡ್ಡ ಫೈಟಿಂಗ್ ಫೋರ್ಸು ಸದಾ ಇರ್ತಿತ್ತು. ದೇವದಾಸ್ ಕ್ಲಬ್, ರೇಸ್ ಕೋರ್ಸು ಮತ್ತು ಎಂಜಿ ರೋಡ್ ಬಾರ್ಗಳು ಇದೇ ಫಯಾಸ್ನ ಅಡ್ಡೆಗಳಾಗಿದ್ವು. ಆದ್ರೆ ಅಲ್ಲೆಲ್ಲ ಅವನ ದೊಡ್ಡ ಪಡೆ ಇರ್ತಿತ್ತು. ಕೋಳಿ ಕೂಗೋ ಹೊತ್ತಲ್ಲೇ ಕೋಳಿ ಫಯಾಸ್ ಕೊಲೆಗೆ ಸಂಚು. ಕಡೆಗೂ ಕೊಲೆಗೆ ಕಾಲ ಸನ್ನಿಹಿತವಾಗಿತ್ತು. ಬೆಳ್ಳಂ ಬೆಳಗ್ಗೆ ಕೋಳಿ ಕೂಗೋ ಹೊತ್ತಿನಲ್ಲೇ ಕೊಚ್ಚಿ ಕೊಲ್ಲಲು ಕೊಲೆಗಾರರು ಸಜ್ಜಾದರು. ಕುಲುಮೆಯಲ್ಲಿ ಕಾಯಿಸಿ ಹದ ಮಾಡಿದ್ದ ಮಚ್ಚುಗಳು ರಕ್ತ ಹೀರೋದಕ್ಕೆ ತವಕಿಸ್ತಾ ಇದ್ವು. ಮನೆಯಲ್ಲಿ ಮಲಗಿದ್ದ ಕೋಳಿ ಫಯಾಸ್ ಅಂಗಡಿಯತ್ತ ಹೆಜ್ಜೆ ಹಾಕ್ತಿದ್ದ. ಅವನ ಬೆನ್ನಟ್ಟಿ ಬಂದಿತ್ತು ಸಾವು. ದಿನಪತ್ರಿಕೆಗಳು ಮನೆಗಳ ಬಾಗಿಲಲ್ಲಿ ಬೀಳ್ತಿದ್ದ ಸಮಯ, ಮನೆ ಮುಂದೆ ನೀರ್ ಹಾಕ್ತಿದ್ದ ಸಂದರ್ಭ, ಅಸ್ಪಷ್ಟ ಬೆಳಕಿನಲ್ಲಿ ನಟ್ಟ ನಡು ರಸ್ತೆಯಲ್ಲಿ ಒಬ್ಬಂಟಿಯಾಗಿ ಬರ್ತಿದ್ದ ರಾವಣ ರೌಡಿ ಕೋಳಿ ಫಯಾಸ್ ನ ಸುತ್ತುವರಿದ ರಿಜ್ವಾನ್ ಗ್ಯಾಂಗ್ ದೈತ್ಯ ದೇಹಿಯನ್ನ ಕೊಚ್ಚಿಕೊಂದಿತ್ತು.
ಮಲಗಿದ್ದ ಶಿವಾಜಿನಗರ ಬೆಚ್ಚಿ ಬಿದ್ದು ಎದ್ದು ಕುಳಿತು ಸಂಚಲನದ ಮರಣ ವಾರ್ತೆಗೆ ಕಿವಿ ತೆರೆದಿತ್ತು. ಮರ್ಗಿ ಫಯಾಸ್ ಮರ್ಗಯ. ಶಿವಾಜಿನಗರದು ಅಂಡರ್ ವರ್ಲ್ಡ್ಗೆ ಡಾನ್ ಆಗಿದ್ದ ಕೋಳಿ ಫಯಾಸ್ದು ಮಲ್ಡರ್ಗೆ ಆಗಿಬಿಡ್ತು ಅನ್ನೋ ಸುದ್ದಿ ಭೋಗತಾರಣ್ಯದಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತು. ಆನಂತರ ಅಖಾಡಕ್ಕಿಳಿದಿದ್ದು ತನ್ವೀರ್ಗೆ. ಅದೇ ಅವ್ರು ತೀರು ಹೋದ್ಮೇಲೆ ನನ್ನ ಜೊತೆ ಕೆಲವರು ಹುಡುಗರು ಇದ್ರು ಸರ್, ಒಂದು ಎಲ್ಲ ಕಾಲೇಜ್ ಓದ್ತಾ ಇದ್ರು. ಅದ್ನಲ್ಲಿ ಮೊದಲಂದ್ರೆ ಇಷ್ಟಿಯಾಕ್ ಜೊತೆ ಒಂದು ಅಲೀಮ್ ಇದ್ದ, ಜಬ್ಬಾರ್ ಇದ್ದ, ನಮ್ಮ ಸಜ್ಜಾದ್ ಇದ್ದ, ಶಾಕೀರ್ ಇದ್ದ. ಶಿವಾಜಿನಗರದ ಭೂಗತ ಜಗತ್ತಿನ ದೊರೆಯಾಗಿ ಮೆರೆದ ಕೋಳಿ ಫಯಾಜ್ನ ಕೊಲೆಗೆ ಪ್ರತೀಕಾರವಾಗಿ ಅವನ ಶಿಷ್ಯ ಪಡೆ ಬಿರುಗಾಳಿಯಂತೆ ಬೀಸಿ ಕೆಲವರನ್ನ ಕೊಚ್ಚಿಕೊಂದರು. ಮುಂದೇನಾಯ್ತು ನೀವೇ ನೋಡಿ ಒಂದು ಬ್ರೇಕ್ನ ನಂತರ. ರೌಡಿಸಂ ಎಂಬ ಪಾಶ ರೌಡಿಗಳನ್ನೇ ಸುತ್ತಿಕೊಳ್ಳುತ್ತೆ. ನೀರಿನ ಮೇಲಿನ ಗುಳ್ಳೆಯಂತ ಜೀವನದಿಂದ ಬೇಸತ್ತ ತನ್ವೀರ್ ಬದಲಾವಣೆ ಹಾದಿ ಹಿಡಿದ. ಪ್ರತೀಕಾರಕ್ಕಾಗಿ ಪ್ರತಿಜ್ಞೆ. ಬಾಸ್ನ ಕಳೆದುಕೊಂಡ ಶಿಷ್ಯ ಪಡೆ ರೊಚ್ಚಿಗೆದ್ದಿತು. ಜೈ ತುಮಾರ ಸೂತ್ರಂಕೋ ಕಿಸಿ ಬಿ ಹಾಲತ್ ಮೇ ಛೋಡ್ನೆ ಕನೈ, ಗ್ಯಾರಂಟಿ ಉಡಾದೆಂಗೆ ಎಂಬಂತೆ ಪ್ರತೀಕಾರದ ಪ್ರತಿಜ್ಞೆ ಮಾಡಿದ್ರು. ಅವರ ಮನದಲ್ಲಿ ದ್ವೇಷಾಗ್ನಿಯ ಧಗೆ ಯಾವ ರೀತಿ ಹೊತ್ತಿ ಉರಿತಾಯಿತು ಅಂದ್ರೆ, ಶಿವಾಜಿನಗರ ಗಲ್ಲಿ ಗಲ್ಲಿ ಮೇ ರಕ್ತದ ಮಳೆ ಆಗಿಲ್ಲ. ಕೋಳಿ ಫಯಾಜ್ ನ ಕೊಂದ ರಿಜ್ವಾನ್ ಗ್ಯಾಂಗ್ ನ ಪ್ರಮುಖರೆಲ್ಲ ಅರೆಸ್ಟ್ ಆಗಿ ಜೈಲು ಸೇರಿದ್ರು. ತನ್ವೀರ್ ಗ್ಯಾಂಗ್ ಗೆ ತುರ್ತಾಗಿ ಒಂದು ತಲೆ ಬೇಕಿತ್ತು. ಆಗ ಸಿಕ್ಕವನೇ ರಿಜ್ವಾನ್ ನ ದೋಸ್ತ್ ಫಾರೂಕ್. ರಿವೆಂಜ್ ಕಿಲ್ಲಿಂಗ್ಸ್. ನಾವೆಲ್ಲ ಜೈಲ್ಗೆ ಸೇರಿಬಿಟ್ರು ಗುಲ್ಬರ್ಗ ಜೈಲ್ಗೆ. ಈಚೆ ನಮ್ಮ ಜೊತೆ ಇಡೋದು ಇತ್ತರಲ್ಲ ಹುಡುಗರು, ಚಿಕ್ಕ ಹುಡುಗರು ಓಡಾಡ್ತಾ ಇದ್ರಲ್ಲ, ಜೈಲ್ ಬಂದು ನಮ್ಗೆ ನೋಡ್ತಾ ಅವ್ರು ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ರು. ಏನು ಏನು ಎಲ್ಲ ಥರ ಚೆನ್ನಾಗಿದ್ದರು, ಬಿಸ್ನೆಸ್ ಮಾಡ್ಕೊಂಡಿದ್ರು, ತನ್ವೀರ್ ಲೈಫ್ ಹಾಳು ಮಾಡಿಬಿಟ್ರು ಹಂಗೆ ಹಂಗೆ ಅಂತ. ತನ್ವೀರ್ ಒಳಗೊಂಡಂತೆ ಕೆಲವರು ಜೈಲು ಸೇರಿದ್ರೆ ಅದೇ ಡೆಡ್ಲಿ ಗ್ಯಾಂಗ್ ನ ಅನೇಕರು ಹೊರಗಿದ್ರು. ಅವರು ಫುಲ್ ರೌಂಡ್ಸ್ ನಲ್ಲಿದ್ರು. ಕೋಳಿ ಫಯಾಜ್ ನ ಕೊಂದ ಹಂತಕ ಪಡೆಯಲ್ಲಿ ಯಾರೇ ಸಿಕ್ಕರು ಅಟ್ಯಾಕ್ ಗೆ ಸಿದ್ಧರಾಗಿದ್ರು. ಅಂತ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಬಿದ್ದವನು ಬಾಂಬೆ ಹಮೀದ್. ಬಾಂಬೆ ಹಮೀದ್ ನ ಬರ್ಬರ ಹತ್ಯೆ. ಈ ದಿವಾನ ಅಲಿ, ಜಬ್ಬಾರ್, ಶಾಕೀರ್ ಮತ್ತು ರಾಮನಗರ ಹಾರಿಸ್ ಅಂತ ನನ್ನ ಕಸನ್, ಅವನು ಕೌನ್ಸಿಲರ್ ಆಗಿದ್ದಾನೆ ಈಗ. ಅವನು ಮತ್ತು ಅಬ್ರಾರ್ ಇವರೆಲ್ಲ ಎಲ್ಲ ಬಿಸ್ನೆಸ್ ಮಾಡ್ಕೊಂಡು ಇದ್ದಿದ್ರು. ಈಗ ಕೇಳ್ತಾ ಇದ್ರು ಇಲ್ಲ ಸರ್, ಈ ಚಪ್ಪಲ್ಲ ಮಿದ್ದು ಇದಾನೆ ಕೋಳಿ ಫಾಸ್ ಮರ್ಡರ್ ಕೇಸ್ನಲ್ಲಿ ನಮ್ಮ ಅಣ್ಣನ ತನ್ವೀರ್ಗೆ ತೊಂದರೆ ಕೊಟ್ಬಿಟ್ಟು ಜೈಲ್ಗೆ ಕಳಿಸಿದ್ದಾರೆ. ಸೊ ಇವರೆಲ್ಲ ಏನು ಮಾಡಿಬಿಟ್ರು, ಸೇರಿಬಿಟ್ಟು ಬಾಂಬೆ ಹಮೀದ್ ಬ್ರಿಗೇಡ್ ರೋಡ್ನಲ್ಲಿ ಒಂದು ಗುಂಗ್ರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇತ್ತು, ಅಲ್ಲಿ ಬಂದಿದ್ದ. ಈ ಹುಡುಗರು ನೋಡಿಬಿಟ್ರು ಏನು ಮಾಡಿಬಿಟ್ರು, ಫಾಲೋ ಮಾಡಿಬಿಟ್ಟು ಗೌತಮ್ ಹೋಟೆಲ್ ಹತ್ರ ಅವನಿಗೆ ಅಟ್ಯಾಕ್ ಮಾಡಿಬಿಟ್ಟು ಸೆಕೆಂಡ್ ಮಾಡಿದ್ರು ಸರ್. ಅದು ರಿವೇಜ್ನಲ್ಲಿ ಮನ್ಸೂರಿಗೆ ಏಟ್ ಬಿತ್ತು ಮೂರನೇ. ಅದು ಜೈಲು, ಬೇಲು, ಕೋರ್ಟು, ಕಚೇರಿ ಅನ್ನೋದು ತನ್ವೀರ್ ಲೈಫ್ ನಲ್ಲಿ ನಿರಂತರವಾಗಿ ಸಾಕ್ತಿತ್ತು. ಅದೊಮ್ಮೆ ತನ್ವೀರ್ ಪೊಲೀಸರ ಬೆಂಗಾವಲ್ನಲ್ಲಿ ಆಸ್ಪತ್ರೆಗೆ ಹೋಗಿದ್ದಾಗ ದುಷ್ಮನ್ ಗ್ಯಾಂಗು ಅಟ್ಯಾಕ್ ಮಾಡಿತು. ದಿಢೀರ್ನೆ ನಡೆದ ಆ ದಾಳಿಗೆ ದಿಕ್ಕು ತೋಚಿದಂತಹ ತನ್ವೀರ್ ತಪ್ಪಿಸ್ಕೊಂಡ್ಬಿಟ್ಟ. ದಿ ಗ್ರೇಟ್ ಎಸ್ಕೇಪ್. ನಾನು ಹಾಸ್ಪಿಟಲ್ ಹೋಗಿದ್ದೆ, ಅಡ್ಮಿಟ್ ಆಗಿದೆ, ಯಾಕಂದ್ರೆ ಸ್ವಲ್ಪ ಬ್ರೈನ್ ಪ್ರಾಬ್ಲಮ್ ಇತ್ತು. ಬ್ರೈನ್ ಪ್ರಾಬ್ಲಮ್ ಆದ್ಮೇಲೆ ಅದು ಬರ್ತಾ ಇದೆ ಹೋಗ್ತಾ ಇದೆ. ನಾನು ಸಡನ್ ಆಗಿ ಅವಾಗ ದುಶ್ಮನಿ ನಡೀತಾ ಇದ್ದಲ್ಲ ನಮಗೆ ಮತ್ತು ರಿಜ್ವಾನ್ಗೆ, ಅಲ್ಲಿ ಬಂದು ನಿಮ್ಮ ಹತ್ರ ನನಗೆ ಅಟ್ಯಾಕ್ ಮಾಡಿಬಿಟ್ರು. ಆ ಅಟ್ಯಾಕ್ ಹಾಸ್ಪಿಟಲ್ ಹೋಗ್ದೆ ಅಲ್ಲ ನಾನು, ಅಲ್ಲಿ ಬಂದು ಇವರೆಲ್ಲ ಒಂದು 15-20 ಜನ ಇವರೆಲ್ಲ ಬೆಲ್ಲಿ ಬಂದುಬಿಡ್ತಾರೆ ಈಚೆ. ಅಟ್ಯಾಕ್ ಮಾಡಿದ್ಮೇಲೆ ಪೊಲೀಸ್ನವ್ರ ಮೇಲೆ ಹಲ್ಲೆ ಆಯಿತು, ನನಗೆ ಹಲ್ಲೆ ಆಯಿತು, 2-3 ಪೊಲೀಸ್ನವ್ರು ಇದ್ರು ನನ್ನ ಜೊತೆ. ಸೊ ಆ ಕಿತ್ತಾಪತಿ ಅವ್ರು ಆ ಕಡೆ ಓಡೋಗಿದ್ರು, ನಾನು ಈ ಕಡೆ ಓಡೋಗಿದ್ರು. ಹೋಗ್ಮೇಲೆ ಕೊನೆಗೆ ಏನಾಯಿತು, ಎಸ್ಕೇಪ್ ಆಗಿದ್ದೀನಿ ಅಂತ ಪುಕಾರ ಮಾಡಿಬಿಟ್ರು. ನಾನು ಗಾಬರಿ ಆಗ್ಬಿಟ್ಟು ಏನು ಮಾಡಬೇಕು ಅಂತ,
ಮತ್ತು ನಮ್ಮ ಬಾಬಾ ಸಾಹೇಬ್ರು ಅಜೀಂ ಸಾಹೇಬ್ರು ಹರಾಜಿ ಸಾಹೇಬ್ರು. ರೌಡಿಗಳ ಜೀವನದಲ್ಲಿ ವನವಾಸದ ದಿನಗಳು ಬರ್ತವೆ. ಆ ಸಂದರ್ಭದಲ್ಲಿ ಅವರು ತಲೆ ತಪ್ಪಿಸಿಕೊಂಡು ತೆರೆಮರೆಯಲ್ಲಿ ಓಡಾಡಬೇಕು. ಪೊಲೀಸರ ಕೈಗೆ ಸಿಕ್ಕರೆ ಅರೆಸ್ಟು, ದುಷ್ಮನಗಳ ಕೈಗೆ ಸಿಕ್ಕರೆ ಅಂತ್ಯ. ಹೀಗಿರುತ್ತೆ ಅವರ ಜೀವನ. ಅಂದ ಹಾಗೆ ಅವರದೇ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ನೋ ಎಂಟ್ರಿ. ಕುಳಿತಲ್ಲಿ ಕೂರಲಾಗದೆ, ನಿಂತಲ್ಲಿ ನಿಲ್ಲಲಾರದೆ ಪರದಾಡೋ ಆ ದಿನಗಳಲ್ಲಿ ಅವರು ಮೋಸ್ಟ್ ವಾಂಟೆಡ್. ಕೊನೆಗೆ ಎಲ್ಲ ಸೇರಿ 3 ವರ್ಷ ವಾಂಟೆಡ್ ಆಗಿತ್ತು. ಆ ವಾಂಟೆಡ್ ನಲ್ಲಿ ಏನಾದ್ರು ಭಿಕ್ಷೆ ಕೇಳತರ ನಮ್ ಗತಿ ಬಂತು ಸರ್. ಕಷ್ಟ ಹೇಳ್ತಿರಲ್ಲ ಸರ್, ಪೊಲೀಸ್ನವ್ರು ನಮ್ದು ಉಳ್ಕೋದು, ನಿದ್ದೆ ಮಾಡಕ್ಕೆ ಜಾಗ ಇಲ್ಲ, ಊಟ ಮಾಡಕ್ಕೆ ಜಾಗ, ಜೇಬಿನಲ್ಲಿ ಹಣ ಇರ್ತದೆ ಅಂದ್ರೆ ನಿದ್ದೆ ಮಾಡಕ್ಕೆ ಜಾಗ ಇಲ್ಲ, ರಾತ್ರಿ ಎಲ್ಲ ಕಾವಲ್ ತರ ಮಾಡಬೇಕು, ಒಬ್ರು ಮಲಗಬೇಕು ಒಬ್ರು ನೋಡ್ಬೇಕು, ಒಬ್ರು ಮಲಗಬೇಕು 2 ಅವರ್ಸ್ ಅವನ್ ಮಲಗಿದ್ರೆ ನಾನ್ ನೋಡ್ಕೊಬೇಕು, ಇನ್ನೊಬ್ರು ಮಲಗಿಬಿಟ್ರೆ ನಾನ್ ಮಲಗ, ಇದೇ ತರ ನಮ್ದು ಮನೆ ಹೋಗೋಕೆ ನಮ್ಮ ಹೆಂಡತಿ ಮಗ ನೋಡ್ತಾರ ಇಲ್ಲ, ನನ್ನ ಮಗ ಬೇರೆ ಹ್ಯಾಂಡಿಕ್ಯಾಪ್, ಎಲ್ಲ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ಕೊನೆಗೆ ನಮ್ಗೆ ಒಂಥರ ಬಂತು, ನಮ್ ನಾವೇ ಸುಸೈಡ್ ಮಾಡ್ಕೊಳ್ಳೋಣ. ಭೂಗತ ವನವಾಸದಲ್ಲಿ ನೊಂದು ಬೆಂದು ಹೊರಗಿರುವ ತನ್ವೀರ್ ಕೈಯಲ್ಲಿದ್ದ ತಲ್ವಾರ್ನ ಬಿಸಾಕಿದಾನೆ. ರೌಡಿಸಂನ ರಾಡಿಯಿಂದ ಹೊರಬಂದು ಹೊಸ ಬದುಕಿನಿಂದ ತನ್ನ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗಬಾರದು ಅಂತ ನಿರ್ಧರಿಸಿದ್ದಾನೆ. ಆ ಕಾರಣಕ್ಕೆ ಜೈಲಿನಲ್ಲೇ ಇದ್ದುಕೊಂಡು ಹಳೆ ಪ್ರಕರಣಗಳ ಪ್ರಕ್ರಿಯೆಗಳನ್ನ ಮುಗಿಸಿಕೊಳ್ತಿದ್ದಾನೆ. ಅಪ್ಪ ಅಂಡರ್ವರ್ಲ್ಡ್ ನಲ್ಲಿ ಅಲ್ದಿರಬಹುದು, ಆದ್ರೆ ಮಕ್ಕಳು ಅದೇ ಹಾದಿ ಹಿಡಿಬಾರದು. ಈ ವಿಚಾರದಲ್ಲಿ ತನ್ವೀರ್ ಬಹಳ ಲಕ್ಕಿ. ಯಾಕಂದ್ರೆ ತನ್ವೀರ್ ಸೆರೆವಾಸದಲ್ಲಿದ್ರೂ ಕೂಡ ಅವನ ಮಕ್ಕಳು ಸಾಧನೆಯ ಹಾದಿಯಲ್ಲಿದ್ದಾರೆ. ತನ್ವೀರ್ ಮಗನಿಗೆ ಹುಟ್ಟು ಕುರುಡು, ತಂದೆಯದು ಕತ್ತಲ ಲೋಕ, ಕುರುಡಾದ ಮಗನಿಗೆ ಕಾಣದ ಲೋಕ. ತನ್ವೀರ್ ಭೂಗತ ಜಗತ್ತಿನಲ್ಲಿ ಮಿಂದೆದ್ದಿರಬಹುದು, ಆದರೆ ಜಗತ್ತನ್ನೇ ಕಾಣದ ಅವನ ಮಗ ದಿಟ್ಟವಾಗಿ ಸಾಧನೆಯ ಹಾದಿಯಲ್ಲಿ ನಡೆದಿದ್ದಾನೆ. ಅವನ ನೇರ ನುಡಿಗಳನ್ನು ಕೇಳಿ. ಐ ಆಮ್ ಅಬ್ದುಲ್ ರೆಹಮಾನ್ ಅಂಡ್ ರೈಟ್ ನೌ ಐ ಆಮ್ ಡೂಯಿಂಗ್ ಮೈ ಎಜುಕೇಷನ್ ಇನ್ ಸೆಂಟ್ ಜೋಸೆಫ್ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್. ಐ ಆಮ್ ಡೂಯಿಂಗ್ ಮೈ BA ಸೆಕೆಂಡ್ ಇಯರ್. ಸೊ ಇನ್ 2012 ಐ ಪಾಸ್ಡ್ ಔಟ್ ಮೈ ICSE, ಐ ಗಾಟ್ 70%. And in 2014, I passed out my ISE, that is 12th. There also I got over 70%. And I'm a person whom I'm visually impaired, like is blind. So I have blindness when I was 2 years old. So I'm not sad because I'm blind and all. I'm proud of being blind. That is a God gifted. I got gift from God that I'm blind because I can't see the evil things of the world. ತುಂಬಾ ದೊಡ್ಡ ಮನುಷ್ಯರು ಅಂತ ಕರೆಸಿಕೊಂಡವರ ಮಕ್ಕಳು ಹಾದಿ ತಪ್ಪಿದ ಅನೇಕ ಉದಾಹರಣೆಗಳನ್ನ ನಾವು ನೋಡಿದ್ದೇವೆ. ಆದ್ರೆ ಗಂಡ ರೌಡಿಸಂ ಎಂಬ ರಣರಂಗದಲ್ಲಿದ್ರೂ ಅವರಿಗೆ ಉತ್ತಮ ಭವಿಷ್ಯ ಕೊಡುವ ಹಂಬಲದ ಈ ಹೆಣ್ಣು ಮಗಳನ್ನ ನೋಡಿ. ಮೈ ಹಸ್ಬೆಂಡ್ ಈಸ್ ಓಕೆ. वो हमेशा हम लोग को कॉपरेट करते हैं और हमारे में दोनों में अंडरस्टैंडिंग. सो वो बाहर अंदर रहा तो जेल में भी मुझे नो प्रॉब्लम. मैं उनको एडजस्ट करती, मैं सपोर्ट करती, वो मुझे सपोर्ट करते. वी आर दोनों हम लोग एक दूसरे को सपोर्ट करते हैं. और हम लोग 20 ईयर्स हो गया मैरिज को, तो हम लोग एक दूसरे को अच्छा समझते. वो क्या करते, उनका क्या प्रॉब्लम है मुझे मालूम है, वो मेरा प्रॉब्लम ये करते, तो हम लोग हमारे बच्चों को कोऑपरेट करते. ಜಗತ್ತನ್ನೇ ಕಾಣದೆ ಬೆಳೆದ ತನ್ವೀರ್ ನ ಮಗ ಅಬ್ದುಲ್ ರೆಹಮಾನ್ ಮಾತನಾಡುವ ಕಂಪ್ಯೂಟರ್ ಮುಂದೆ ಕುಳಿತು ಪಾಠಗಳನ್ನು ಆಲಿಸ್ತಾನೆ. ತಾನೇ ಕಂಪ್ಯೂಟರ್ ಕೀಬೋರ್ಡ್ ಹಿಡಿದು ಕಮಾಂಡ್ ಗಳನ್ನ ಕೇಳಿಸಿಕೊಂಡು ಹ್ಯಾಂಡಲ್ ಮಾಡ್ತಾನೆ. ಅಂದ ಹಾಗೆ ಅವನ ಗುರಿ ಏನ್ ಗೊತ್ತಾ? ಮೈ ಏಮ್ ಇಸ್ ಟು ಬಿಕಮ್ ಅನ್ IAS ಆಫೀಸರ್ ಅಂಡ್ ಐ ಆಮ್ ವರ್ಕಿಂಗ್ ಹಾರ್ಡ್ ಫಾರ್ ಇಟ್. ಐ ಡು ಡೈಲಿ ನ್ಯೂಸ್ ಪೇಪರ್, ಐ ರೀಡ್ ನ್ಯೂಸ್ ಪೇಪರ್ಸ್, I see news, then I read many books. Whenever we go to meet our dad, he tells us the list of the books and we purchase it and we read. Then after that, next year I'm joining the course of UPSC, that is, I may join this Biju's classes. So I'll attend that and I'll pass my UPSC, inshallah. ತನ್ವೀರ್ ಮಗಂದು ಒಂದು ರೀತಿ ಸಾಧನೆ, ಆದ್ರೆ ತನ್ವೀರ್ ಮಗಳ ವಿಚಾರ ಕೇಳಿ. ಆಕೆ ICSEಯಲ್ಲಿ 81% ಮಾರ್ಕ್ಸ್ ತಗೊಂಡಿದ್ದಾಳೆ. ತಂದೆ ದೂರ ಇದ್ರು ಆಕೆಯ ಉನ್ನತ ಶಿಕ್ಷಣಕ್ಕೆ ಅಡ್ಡಿಯಾಗಿಲ್ಲ. ಮೈ ನೇಮ್ ಇಸ್ ಉಲಿ ಬೇಗಂ. ಐ ಆಮ್ 16 ಇಯರ್ ಓಲ್ಡ್. ಐ ಡಿಡ್ ಮೈ 10th ಇನ್ ಟನ್ಬ್ರಿಡ್ಜ್ ಹೈ ಸ್ಕೂಲ್ ಅಂಡ್ ಐ ಪಾಸ್ಡ್ ಮೈ ಬೋರ್ಡ್ ಎಕ್ಸಾಮ್.
I got 81%, and now I'm in Clarence High School doing my ISE. I've taken humanities as my combination. My aim is to become an IPS officer. ತಂದೆ ತಿಂಗಳಾನುಗಟ್ಲೆ ಜೈಲಿನಲ್ಲಿರುವಾಗ ಮನೆಯಲ್ಲಿ ನಿನಗೆ ಒಂಟಿತನ ಕಾಡಲ್ವಾ ಅಂತ ಕೇಳಿದಾಗ ಐ ಡೋಂಟ್ ರಿಮೆಂಬರ್ ದ ಸಿಚುವೇಶನ್ಸ್ ಬಟ್ ಮೈ ಮದರ್ ಯೂಸ್ ಟು ಲುಕ್ ಆಫ್ಟರ್ ಅಸ್ ಆಸ್ ಆ ಫಾದರ್ ಆಲ್ಸೋ ಬಿಕಾಸ್ ವಿ ನೆವರ್ ಯೂಸ್ ಟು ಫೀಲ್ ಇನ್ಕಂಪ್ಲೀಟ್ ಬಿಕಾಸ್ ಮೈ ಫಾದರ್ ವಾಸ್ ನಾಟ್ ದೇರ್ ಆ್ಯಂಡ್ ಮೈ ಫಾದರ್ ಆಲ್ಸೋ ಯೂಸ್ ಟು ಸಪೋರ್ಟ್ ಅಸ್ ಬೈ ಟೆಲಿಂಗ್ ಅಸ್ ದಟ್ ಯು ಆರ್ ಸಪೋಸ್ ಟು ಡೂ ದಿಸ್ ದ್ಯಾಟ್ ಆ್ಯಂಡ್ ಎವ್ರಿಥಿಂಗ್ ಆನ್ ಟೈಮ್ ಮೈ ಫಾದರ್ ಯೂಸ್ ಟು ಟೆಲ್ ಮೈ ಮಾಮ್ ಆ್ಯಂಡ್ ಸೊ ಮೈ ಮಾಮ್ ಯೂಸ್ ಟು help, like she used to follow his instructions like that. So it's from both the sides, my mom and my dad. So I never used to feel alone. But my parents, they never did all this. They took care of my brother. My mom, she is the main support of my brother. She was like a backbone to my brother. She supported a lot. I'm telling you, sir, my mom, she suffered a lot. She did a lot to my brother. People used to tell my brother in school, they used to tease him and all, but my mom showed the world that even no matter my brother is blind or whatever, he's better than everyone. He showed the world, he got such a nice percentage, and he will become something in his life. ನಮ್ಮಪ್ಪ ಡಾಕ್ಟ್ರು, ನಮ್ಮಪ್ಪ ಮೇಸ್ಟ್ರು, ನಮ್ಮಪ್ಪಂದು ಫ್ಯಾಕ್ಟ್ರಿ ಇದೆ. ಹೀಗೆ ಮಕ್ಕಳು ತಂದೆ ಹುದ್ದೆ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಆದ್ರೆ ರೌಡಿಯ ಮಕ್ಕಳಿಗೆ ನಿಮ್ಮಪ್ಪ ರೌಡಿನಾ ಅಂತ ಕೇಳಿದಾಗ ನೋವಾಗಲ್ವಾ? People used to talk, but I never used to care because I knew how my family is, how my father is, how my mother is. Because we should not, if we take things so seriously, we will never move on in our lives. We will keep thinking about that thing itself. We'll be like, oh, he told like this, she told like this. It will be bothering us. So we should just forget everything. We should leave all that at our back, and we should not look at the back. We should just move on in our lives. In my 5th standard, I guess, when I was sitting, the boys of my class, they used to feel scared to come and speak to me. They used to tell, oh, in a rowdy ki beti and all. But after they came to know that I am a good girl, and who cares about the background of the family, everyone started communicating with me. When they knew, because my father is like that, but the children are not like that, so they never bothered. Then they started communicating with us, like with me and my brothers and my... But my schoolmates were very nice. ಅಂಡರ್ವರ್ಲ್ಡ್ ಗೆ ಹೋಗಿ ಕುಖ್ಯಾತಿ ಪಡಿತೀವಿ, ಮಚ್ಚು ಹಿಡಿದು ಮೆರಿತೀವಿ ಅಂತ ಹೊರಡೋ ಹೊಸ ತಲೆಮಾರಿನ ಹುಡುಗರಿಗೆ ತನ್ವೀರ್ ಹೇಳೋದಿಷ್ಟು. ಬೆಂಗಳೂರು ಸಿಟಿನಲ್ಲಿ ಎಷ್ಟೋ ಹುಡುಗರು ಇದ್ದಾರೆ, ಈಗ ಹೊಸ ಇನ್ನು ಈ ರಾವಣ ದಾರಿಗೆ ಬರ್ತಾ ಇದ್ದಾರಲ್ಲ, ರಾಮನ ದಾರಿ ಬಿಟ್ಟು ರಾವಣ ದಾರಿಗೆ ಬರ್ತಾ ಇದ್ದಾರಲ್ಲ. ಸೊ ಅವ್ರಿಗೆ ಒಂದೇ ಮಾತು ಹೇಳ್ತೀನಿ, ಕೊನೆಗೆ ಈ ಫೀಲ್ಡ್ನಲ್ಲಿ ಈ ಲೈನಲ್ಲಿ ಏನಿಲ್ಲ. ನಮ್ಮ ವಯಸ್ಸು ಮುಂದೆ ನಮಗೆ ಸಾವು ಸಿಗ್ತದೆ, ಇಲ್ಲಾಂದರೆ ಜೈಲು ಸಿಗ್ತದೆ. ಇನ್ನು ಯಾವುದು ನಮಗೆ ಏನು ವೀರ ಚಕ್ರ ಥರ, ಅಶೋಕ ಚಕ್ರ ಥರ ಏನು ನಮಗೆ ಅವಾರ್ಡ್ ಸಿಗೋದಿಲ್ಲ, ಕಿರೀಟ ಏನೂ ಸಿಗೋದಿಲ್ಲ. ಸೊ ಅದಕ್ಕೆ ನಾನು ಮೆಸೇಜಿಗೆ ಕೊಡ್ತಾ ಇದ್ದೀನಿ, ದಯವಿಟ್ಟು ಈ ಲೈನ್ ಯಾರು ಮಚ್ಚಿ ಹಿಡಿಯೋಕ್ಕೆ ತಪ್ಪದಾರಿ ಹೋಗೋಕ್ಕೆ ಯೋಚನೆ ಮಾಡೋಕ್ಕೆ ಹೋಗೋದು ಬೇಡ. ಕೊನೆಗೆ ನಮ್ಮ ಲೈಫ್ಗೆ ನಮ್ಮ ಏಜ್ಗೆ ಬಂದ್ಬಿಟ್ಟು ಅವ್ರಿಗೆ ಏನು ಒಂಥರ ಶಿಕ್ಷೆ ಥರ ಸಿಗ್ತದೆ. ನಮ್ಮ ಮಕ್ಕಳಿಗೆ ಸ್ಕೂಲ್ಗೆ ಅವರು ವರ್ಷ ವರ್ಷ ಫೀಸ್ಗೆ ಕೊಡ್ತಾರೆ. ನಮ್ಗೆ ಏನಾದರೂ ಆಗಿದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ, ನಮ್ಗೆ ಏನು ಭಯ ಇಲ್ಲ ಅವರಿದ್ರೆ. ಹಮ್ಕೋ ಕ್ಯಾಬ್ ಯೂಸ್ ಟ್ರಬಲ್ ನೈಸ್ಕ ಜೋರು ಬಚ್ಚೆ ಸಬ್ ಫ್ಯಾಮಿಲಿ ಸಬ್ ವೆರಿ ಗುಡ್.
ವೋ ಕ್ಯಾಬಿ ಲೋಡಿತ ಹಮಕು ದಿಖತೇ ನಹೀ ವೋ ರಹೇ ತೋ ಬಿ ಹಮಕು ಬಹುತ್ ಅಚ್ಚಾ ಬಿ ದಿಖತಾ ಹೈ ಒಳ್ಳೆ ಬುದ್ಧಿ ಹೇಳ್ಕೊಟ್ಟವ್ರೆ ಯಾರ ಹತ್ರ ಜಗಳ ಮಾಡಬೇಡಿ ಒಳ್ಳೆ ಬಿಸ್ನೆಸ್ ಮಾಡಿ ದಶಕಗಳ ದ್ವೇಷ ದೂರ ಸರಿದಿದೆ ಭೂಗತ ಜಗತ್ತಿನ ಬೆಂಕಿಯಲ್ಲಿ ನೊಂದು ಬೆಂದ ರೌಡಿಗಳ ಕೈಯಲ್ಲಿದ್ದ ತಲವಾರುಗಳನ್ನು ಬಿಸಾಡಿದ್ದಾರೆ ಅನೇಕರು ಬದುಕಿನ ಒಳ್ಳೆಯ ಹಾದಿ ಹಿಡಿದಿದ್ದಾರೆ ಶಿವಾಜಿನಗರ ಹೀಗೆ ಶಾಂತವಾಗಿರಲಿ ಅಂತ ನಾವೆಲ್ಲರೂ ಆಶಿಸೋಣ ಮುಂದಿನ ವಾರ ಮತ್ತೊಂದು ಕಥೆಯನ್ನು ಒತ್ತು ತರ್ತೀನಿ ಅಲ್ಲಿವರೆಗೂ ಸಿ ಯು